ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವಸ್ವಾಮಿ. ವರುಣ ಕ್ಷೇತ್ರದ ವಿ ಶ್ರೀನಿವಾಸ ಪ್ರಸಾದ್ ಅವರ ಅಭಿಮಾನಿ ಬಳಗದ ವತಿಯಿಂದ ನುಡಿ ನಮನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ವಿ ಶ್ರೀನಿವಾಸ ಪ್ರಸಾದ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ಮಾತನಾಡಿದ ಕ್ಷೇತ್ರದ ಮಾಜಿ ಶಾಸಕ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಎಲ್ಲ ವರ್ಗದ ಜನರ ಅಭಿವೃದ್ಧಿಯಲ್ಲಿ ಸಂಪೂರ್ಣ ಜವಾಬ್ದಾರಿ ವಹಿಸಿ ಜನರ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದ ವಿ ಶ್ರೀನಿವಾಸ ಪ್ರಸಾದ್ ಅವರ ಅಗಲಿಕೆಯಿಂದ ಪಕ್ಷಕ್ಕೆ ತುಂಬ ನಷ್ಟವಾಗಿದೆ ಎಂದರು. ರಾಮಕೃಷ್ಣಗಳವರು, ಜೆ ಎಸ್ ಪಟೇಲ್ ಅವರು, ಜಯಂತಿ ಅವರು ಇಂತಹ ದೊಡ್ಡ ದೊಡ್ಡ ಹೆಸರು ಅರ್ಥ ಮಾಡ್ಕೊಳ್ಳಬೇಕಾಗುತ್ತೆ. ಅವ್ರಿಗೆ ವೇದಿಕೆಯ ಮುಖಾಂತರ ವಂದನೆ ಸಲ್ಲಿಸ್ತೇವೆ. ಈಗ ಮುಖ್ಯ ಭಾಷಣಕಾರರಾಗಿ ಪ್ರಸಾದ್ ಸಾಹೇಬರ ಕುರಿತು ಸಾಹಿತ್ಯ ಅಜರಾಮರಾಗಿ ಯಾವತ್ತೂ ಬದುಕಿದವ್ರು ನಮ್ಮೊಳಗೆ ಬದುಕಿರ್ತಾರೆ, ಅವ್ರು ನಮ್ಮ ಜೊತೆಗೆ ಇರ್ತಾರೆ. ಆದ್ರೆ ಹುಟ್ಟಿದ್ದೀವಿ ನಾವು, ಏನನ್ನು ಬದಲಾವಣೆ ಚಿಂತನೆ ಮಾಡದೆ ಓದುತ್ತೆ ಆದ್ರೆ ನಾವು ಬದುಕಿದ್ರು ಸತ್ತಾಗಿ ಅಂತ ಹೇಳ ತಾಗಿದ್ರು ನಮ್ಮ ಪದಕಾಗ್ತದೆ ಹೇಳ್ತಾರೆ. ಆದ್ರೆ ಪ್ರಸಾದ್ ಸಾಹೇಬರ ಒಂದು ಸ್ವಾಭಿಮಾನದ ಚಿಂತನೆ, ಸಮಾನತೆ ಚಿಂತನೆ ಸದಾ ಎಲ್ಲ ಮನಸ್ಸುಗಳಲ್ಲಿ ಮೊಳೆ ಹೊಡೆಯಲಿ. ಅದು ಬೆಳೆದು ಪರವಾಗಿ ತಥಾಗತ ಬುದ್ಧ ಚಿಂತನೆಗಳು ಬಸವಾದಿ ಶರಣರ ಚಿಂತನೆ ಹೋರಾಟ ಮಾಡಲಿಕ್ಕೆ ಒಂದು ಪಂಚಾಯತ್ ಪಾರ್ಲಿಮೆಂಟ್ ಕೂಡ ಆ ಹೋರಾಟ ಮಾಡಿ ಅವರಿಗೆ ನ್ಯಾಯ ಕೊಟ್ಟು ಸೊಲ್ಲಿ ಸಫಲವಾಗಿದ್ದ ಮಹಾನ್ ವ್ಯಕ್ತಿ. ಯಾವುದೇ ಸಂದರ್ಭದಲ್ಲೂ ಕೂಡ ಅವರು ಕಾಂಪ್ರಮೈಸ್ ಆಗ್ತದೆ, ಸರಳದಲ್ಲಿ ಸರಳರು, ಸರಳತೆಯಲ್ಲಿ ಬಹಳಷ್ಟು ಸದ್ಗುಣಗಳಿರುತ್ತವೆ. ಯಾವುದೇ ದುರಭ್ಯಾಸಗಳಿರಲಿ ಮತ್ತು ಅವರಲ್ಲಿ ಗಟ್ಟಿತನ ಕೂಡ ಪ್ರಾಮಾಣಿಕತೆ ಮತ್ತು ಸಮಾಜಕ್ಕೆ ಕೆಲಸಕ್ಕೆ ಸದಾ ಮುಡಿಸಿಕೊಂಡಿದೆ. ಬೇಕಾದಷ್ಟು ನಿರ್ದೇಶಗಳಿವೆ, ಬೇಕಾದಷ್ಟು ಅವರ ವ್ಯಕ್ತಿತ್ವದ ಬಗ್ಗೆ ಒಂದಲ್ಲ ನೂರಾರು ಉದಾಹರಣೆಗಳಿವೆ. ಆದರೆ ಈ ದಿನ ನಮ್ಮ ಮುಂದೆ ಇಲ್ಲದ ಶ್ರೀನಿವಾಸ ಪ್ರಸಾದ್ ಅವರನ್ನ ಈ ಭಾಗದಲ್ಲಿ ನಮ್ಮ ಚಾಮರಾಜನಗರದ ಜಿಲ್ಲೆಯಲ್ಲಿ ಯಾರು ಕೂಡ ಸಾಧ್ಯ ಆಗುತ್ತೆ. ಯಾಕಂದ್ರೆ ರಾಷ್ಟ್ರ ಶ್ರೀನಿವಾಸ ಪ್ರಸಾದ್, ಯಾಕಂದ್ರೆ ಈ ಕಾಲದಲ್ಲಿ ರಾಜಕಾರಣಿಗಳು ಎಲ್ಲರೂ ಕೂಡ ತಮ್ಮ ತಮ್ಮ ಸ್ವಾರ್ಥಕ್ಕೋಸ್ಕರ ಹಣಕ್ಕೋಸ್ಕರ ಕೂಡ ಯಾವುದೋ ಒಂದು ಧರ್ಮಾಸಕ್ತ ಆಗ್ತಾ ಇರ್ತದೆ. ರಾಜಕಾರಣಕ್ಕೆ ಬರಬೇಕು ಅನ್ನೋ ಒಂದೇ ಕಾರಣಕ್ಕೆ, ಒಳ್ಳೆ ಸ್ಥಾನ ಸಿಗ್ತಾರೆ ಒಂದೇ ಕಾರಣಕ್ಕೋಸ್ಕರ ರಾಜಕಾರಣ ಮಾಡೋದನ್ನು ನಂಬುವುದಿಲ್ಲ. ಆದರೆ ಆಗಿನ ಪೀಳಿಗೆ ರಾಜಕಾರಣಿಗಳು ಆಗಲಿ ಅವರೆಲ್ಲರೂ ಕೂಡ ಯಾವೊಂದು ಶ್ರೀ ಶಕ್ತಿ ಸಮಾಜಕ್ಕೆ ಬದಲಾವಣೆ ತರಬೇಕು ಅಂತ ಹೇಳಿ, ಮತ್ತೆ ತಾವು ನಂಬಿಕೊಂಡಂತಹ ಒಂದು ತತ್ವ ಸಿದ್ಧಾಂತದ ಪ್ರಕಾರವಾಗಿ ರಾಜಕಾರಣ ಮಾಡಿ ಆ ತತ್ವ ಸಿದ್ಧಾಂತಗಳ ಮೌಲ್ಯಗಳನ್ನ ಸಮಾಜದಲ್ಲಿ ಅನುಷ್ಠಾನಕ್ಕೆ ತಂದು ಜನರ ಜೀವನ ಮಾರ್ಪಾಡು ಮಾಡಬೇಕು ಅಂತ ಹೇಳಿ ರಾಜಕಾರಣ ಮಾಡ್ತಕ್ಕಂಥ ರಾಜಕಾರಣಿಗಳು ಅಂಥವರು ಅಂತಂದ್ರೆ ಶ್ರೀನಿವಾಸ ಪ್ರಸಾದ್ ಅದರೂ ಕೂಡ ಒಂದು ಬುದ್ಧ ಬೇಡ ಬಸವ ಮತ್ತೆ ಲಕ್ಷ್ಮಣ ಮತ್ತು ಅಂಬೇಡ್ಕರ್ಗಳನ್ನ ತಿಳಿದುಕೊಂಡು ಅದರ ಬಗ್ಗೆ ಆಳವಾದ ಆ ಒಂದು ಚಿತ್ರಗಳನ್ನ ಸಮಾಜದಲ್ಲಿ ಜಾರಿ ತರಬೇಕು ಅಂತ ಹೇಳಿ ರಾಜಕಾರಣ ಮಾಡ್ತಕ್ಕಂಥವ್ರು, ಹಿಂದುಳಿದವರು ಮತ್ತೆ ದಲಿತ ವರ್ಗದವರು ಶೋಷಿತಕ್ಕೋಸ್ಕರ ಗರಿಯಾಗಿ ಕೆಲಸ ಮಾಡುತ್ತಿದ್ದವರು. ವಿ ಶ್ರೀನಿವಾಸ ಪ್ರಸಾದ್ ಹೇಳಿದ್ರೆ ಎಲ್ಲರಿಗೂ ಕೂಡ ನಾಲ್ಕ ಬರುವಂತ ಮನ ಸ್ವಾಭಿಮಾನ ಇಟ್ಕೊಂಡು ತಮ್ಮ ಇಡೀ ಜೀವನದಲ್ಲಿ ರಾಜಕಾರಣ ಮಾಡಿದ್ರು. ನಾನು 2016 ಸೆಪ್ಟೆಂಬರಲ್ಲಿ ನನ್ನ ರಾಷ್ಟ್ರಕ್ಕೆ ಬಂದಿದ್ದ ಪಕ್ಷ ಬಿಜೆಪಿ ಪಕ್ಷಕ್ಕೆ ಹಲವಾರು ರಾಜಕಾರಣಕ್ಕೆ ಸೇರ್ಕೊಂಡಿದ್ದರು. ಹಾಗಾಗಿ ನಾನು ಹೆಚ್ಚು ಅವರಿಗೆ ಒಡನಾಟ ಮಾಡುವ ಕಾರ್ಯಕ್ರಮ ಎಲ್ಲ ಕ್ಷೇತ್ರಗಳು ಕೂಡ ಮಾಡ್ತಾರೆ. ಮಠಾಧ್ಯಾಸ ಕ್ಷೇತ್ರದಲ್ಲೂ ಕೂಡ ನಾವು ಮಂಗಳವಾರಕ್ಕೆ ಕಾರ್ಯಕ್ರಮ ಮಾಡಬೇಕಂತ ಹಾಕ್ಕೊಂಡಿದ್ವಿ. ಆದರೆ ಅದು ತುಂಬಾ ಕೆಲಸ ಬಿದ್ದಿದ್ದ ಬೆಂಗಳೂರಿನ ಕೆಲಸ ಹೋಗಲೇಬೇಕಾಗಿರ್ತದಿಂದ ಅದನ್ನು ಬುಧವಾರ ಇಟ್ಕೊಳ್ಳಿ ಅಂತ ಹೇಳಿದ್ದೆ. ಆದರೆ ಬುಧವಾರ ಈ ಒಂದು ಚೌಟಿಗೆ ಮಾಡಿಕೊಂಡಿದ್ವಿ, ಒಂದು ಸಭಾಮಂಡಪ ಮದುವೆಗಳಿಗೆ ಬುಕ್ ಆಗುತ್ತೆ